ಪಬ್ಲಿಕ್ ಟಿವಿಗೆ ದಶಮಾನೋತ್ಸವದ ಸಂಭ್ರಮ ಈ ಸಾರ್ಥಕ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಪಬ್ಲಿಕ್ ದಶರಥ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಇಂದು ರಾಜಧಾನಿ ಬೆಂಗಳೂರಿನಲ್ಲಿ ಪಬ್ಲಿಕ್ ದಶರಥ ಸಂಚರಿಸಿ ಸಿಲಿಕಾನ್ ಸಿಟಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಸಿಟಿ ಮಂದಿಯಂತೂ ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ದಶರಥಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ದಶಕದ ಸಂಭ್ರಮ. ಸಿಲಿಕಾನ್ ಸಿಟಿಯಲ್ಲಿ ಪಬ್ಲಿಕ್ ರಥ ಸಂಚಾರ. ಪಬ್ಲಿಕ್ ಟಿವಿಗೆ ಹರಸಿದ ಸಿಟಿ ಮಂದಿ. ಕನ್ನಡ ಸುದ್ದಿ ಮಾಧ್ಯಮ ಲೋಕದಲ್ಲಿ ಪಬ್ಲಿಕ್ ಟಿವಿ 10 ವರ್ಷ ಪೂರೈಸಿ 11ನೇ ವಸಂತಕ್ಕೆ ಕಾಲಿಟ್ಟಿದೆ. 10 ವರ್ಷ ಪೂರೈಸಲು ಕಾರಣರಾದ ಪಬ್ಲಿಕ್ ವೀಕ್ಷಕರಿಗೆ, ನಾಡಿನ ಜನತೆಗೆ ಧನ್ಯವಾದ, ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಪಬ್ಲಿಕ್ ದಶರಥಕ್ಕೆ ಚಾಲನೆ ನೀಡಲಾಗಿದ್ದು, ಪಬ್ಲಿಕ್ ಟಿವಿಯ ತೇರು ಇವತ್ತು ಸಿಟಿ ರೌಂಡ್ಸ್ ಹಾಕ್ತು. ನೊಂದು ಬೆಂದ ಬದುಕುಗಳಿಗೆ ಬೆಳಕು, ಮನೆಯ ಮಂತ್ರಾಲಯ ಹಾಗೂ ಇತರೆ ಕಾರ್ಯಕ್ರಮಗಳ ಮೂಲಕ ಹೊಸ ಬದುಕನ್ನ ಕಟ್ಟಿಕೊಟ್ಟ ಪಬ್ಲಿಕ್ ಟಿವಿಗೆ ಜನ ಮುಕ್ತ ಮನಸ್ಸಿನಿಂದ ಹಾರೈಸುತ್ತಿದ್ದಾರೆ. ಆಡುಗೋಡಿಯಲ್ಲಿ ಪಬ್ಲಿಕ್ ರಥಕ್ಕೆ ಹೂಮಳೆ. ನಗರದಾದ್ಯಂತ ಸಂಚರಿಸುತ್ತಿರೋ ಪಬ್ಲಿಕ್ ರಥಕ್ಕೆ ಆಡುಗೋಡಿಯ ಅಯ್ಯಪ್ಪ ಗಾರ್ಡನ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಏರಿಯಾದ ಮಹಿಳೆಯರು ಆರತಿ ಬೆಳಗಿಸಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ರು. ಮನೆಗಳ ಮೇಲಿಂದ ಹೂಗಳನ್ನ ಸುರಿಸಿ ಶುಭ ಹಾರೈಸಿದ್ರು. ಮಕ್ಕಳು ಪಬ್ಲಿಕ್ ಟಿವಿಗೆ ವಿಶ್ ಮಾಡಿ ಬಲೂನ್ಗಳನ್ನ ಹಾರಿಬಿಟ್ರು. 10 ವರ್ಷದ ಸುದೀರ್ಘ ಯಶಸ್ಸಿನ ಪಯಣದ ವಿಡಿಯೋ ಎಲ್ಇಡಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಿದ್ದನ್ನ ಏರಿಯಾದ ಜನ ಉತ್ಸುಕತೆಯಿಂದ ವೀಕ್ಷಿಸಿದ್ರು. ದಶರಥ ವಾಹನ ಮತ್ತೆ ಮುಂದಕ್ಕೆ ಸಾಕ್ತಿದ್ದಂತೆ ಪಬ್ಲಿಕ್ ಟಿವಿಗೆ ಚಿಯರ್ ಅಪ್ ಮಾಡಿ ಆಲ್ ದಿ ಬೆಸ್ಟ್ ಹೇಳಿದ್ರು. 10ನೇ ವರ್ಷದ ಶುಭಾಶಯಗಳು ಪಬ್ಲಿಕ್ ಟಿವಿ ಅವರಿಗೆ. ಎಷ್ಟೋ ಕೆಲಸಗಳು ಸರ್ಕಾರದ ಕೈಯಲ್ಲಿ ಮಾಡಕ್ಕಾಗದೇ ಇರೋಂಥ ಕೆಲಸಗಳನ್ನೆಲ್ಲ ಪಬ್ಲಿಕ್ ಟಿವಿ ಮನೆ ಮನೆಗೂ ತಲುಪಿಸಿ, ಕರೋನಾ ಟೈಮಲ್ಲೆಲ್ಲ ಎಷ್ಟೋ ಜನಗಳಿಗೆ ಔಷಧಿ ಸಿಗದೆ ಇರೋ ಟೈಮಲ್ಲೆಲ್ಲ ಔಷಧಿ ತಲುಪಿಸಿ ಅವ್ರಿಗೆ ಜೀವ ಕೊಟ್ಟಿದ್ದಾರೆ. ಮತ್ತೆ ಈ ಬೆಳಕು ಪ್ರೋಗ್ರಾಮ್ ಇಂದ ವಿದ್ಯಾಭ್ಯಾಸ ದೊರೆಯೋ ತರ ಮಾಡಿ ಅವ್ರಿಗೆ ಜೀವನಕ್ಕೆ ಚೈತನ್ಯ ತರ ತುಂಬಿದ್ದಾರೆ. ಇದೇ ತರ ಸಹಾಯ ಎಲ್ಲರಿಗೂ ಮಾಡ್ತಾ ಬರ್ತಾ ಇರಲಿ ಚಾನಲ್ಗೆ ಅಂತ ನಾವೆಲ್ಲರೂ ಅಭಿಲಾಷಿಸ್ತೀವಿ. ಮೊದಲಿಗೆ ಪಬ್ಲಿಕ್ ಟಿವಿ ಅವರಿಗೆ 10 ವರ್ಷದ ಶುಭಾಶಯಗಳು ಹೇಳ್ತೀನಿ. ಈಗ ನಾವೆಲ್ಲ ಇವಾಗ ಏನು ನಡೀತಾ ಇದೆ, ಎಲ್ಲ ನ್ಯೂಸ್ ಚಾನಲ್ಲು ಏನು ನಡೀತಾ ಇದೆ ಅನ್ನೋದು ತೋರಿಸ್ತಾರೆ. ಬಟ್ ಇದರಲ್ಲಿ ಏನು ನಡೀತಾ ಇದೆ ಅದ್ರ ಜೊತೆಗೆ ಏನು ಉಪಹಾರ ಕೊಡ್ಬೋದು, ಅದಕ್ಕೆ ಅದೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ರಂಗನಾಥನ್ ಅವರು ತುಂಬ ಚೆನ್ನಾಗಿ ನಮಗೆ ನ್ಯೂಸ್ ಹೇಳ್ತಾರೆ. ಎಲ್ಲ ನಮಗೆ ತುಂಬ ಖುಷಿ ಆಯಿತು. ಮತ್ತು ಎಲ್ಲ ನಿಮ್ಮ ಎಲ್ಲ ಮೆಂಬರ್ಸ್ಗೂ ಆರ್ಥಿಕ ಶುಭಾಶಯಗಳು 10 ವರ್ಷದ್ದು. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಬುಲೆಟಿನ್ ನ್ಯೂಸ್ ಅಂದರೆ ತುಂಬ ಇಷ್ಟ. ಡೈಲಿ ಇರೋ ಫುಲ್ ನ್ಯೂಸ್ ಕವರೇಜ್ ಆಗಿರುತ್ತೆ. ಅದರಲ್ಲಿ ರಂಗನಾಥ್ ಅವರು ಮಾತಾಡೋದು ನಮಗೆ ತುಂಬ ಇಷ್ಟ. ನಗರದ ಹೃದಯ ಭಾಗ ಆಗಿರೋ ಮೆಜೆಸ್ಟಿಕ್ನಲ್ಲಿ ರಂಗನಾಥ್ ಸರ್ ಧ್ವನಿ ಕೇಳಿದ ತಕ್ಷಣವೇ ಜನ ನಿಂತು ನೋಡಿದ್ರು. ಪಬ್ಲಿಕ್ ಟಿವಿಗೆ ಶುಭ ಕೋರಿದ್ರು. ರಂಗನಾಥ್ ಸರ್ ಅವರ ಒಂದು ಸ್ಪೀಚ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರ ಬಗ್ಗೆ ಆಗಲಿ ಹೆದರೋದಿಲ್ಲ, ನೇರ ನಿಟ್ಟತರಂತವಾಗಿ ಹೇಳ್ತಾರೆ. ಸೊ ಇದೇ ಥರ ನಿಮ್ಮ ಒಂದು ಸೇವೆ ಮುಂದುವರಿಲಿ ಅಂತ ಕೇಳ್ಕೊಂತೀನಿ. ಮಲ್ಲೇಶ್ವರಂ, ಜಯನಗರ ಮತ್ತು ಕೆಆರ್ ಮಾರ್ಕೆಟ್ನಲ್ಲಿ ಕೂಡ ಪಬ್ಲಿಕ್ ದಶರಥ ಧನ್ಯವಾದ ಆಲಿಸಿ ಪಬ್ಲಿಕ್ ಟಿವಿ ಕಾರ್ಯವನ್ನ ಶ್ಲಾಘಿಸಿದ್ರು. ಇದು ದಶಮಾನೋತ್ಸವ ಅಲ್ಲ, ಶತಮಾನೋತ್ಸವ ಈ ಚಾನಲ್ ಆಚರಿಸಬೇಕು ಅನ್ನೋದು ನಮ್ಮೆಲ್ಲರ ಸಂತೋಷ. ಏಕೆಂದರೆ ನಮ್ಮ ಇಡೀ ಕರ್ನಾಟಕದ ಜನತೆ ಪ್ರತಿದಿನ 9 ಗಂಟೆಗೆ ರಂಗನಾಥ್ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ನಿಜವಲ್ಲ ಅವ್ರಿಗೊಂದು ನಮ್ಮ ಕಡೆ ಒಂದು ಆ್ಯಡ್ ಸಪ್ ಪಬ್ಲಿಕ್ ಟಿವಿ ಒಂದು ಹೆಸರಿದ್ದಾಗೇನೆ ಅದು ಸಾರ್ವಜನಿಕ ಅನ್ನೋದು ವಿಶ್ಲೇಷಣೆಗೆ ಬಂದ್ಬಿಡ್ತು. ಒಟ್ಟಾರೆ ಪಬ್ಲಿಕ್ ಟಿವಿಯ ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ಜನರಿಗೆ ಕೃತಜ್ಞತೆ ಸಲ್ಲಿಸಲು ಪಬ್ಲಿಕ್ ತೇರು ಬೆಂಗಳೂರು ಸಂಚರಿಸಿದೆ. ನಾಳೆಯಿಂದ ಎಲ್ಲಾ ಜಿಲ್ಲೆಗಳಿಗೂ ಪ್ರಯಾಣ ಬೆಳೆಸಲಿದೆ. ಪಬ್ಲಿಕ್ ರಥದ ಕೃತಜ್ಞತೆಯನ್ನ ಜನ ಸ್ವೀಕರಿಸಿ ಪಬ್ಲಿಕ್ ಟಿವಿ ಮೇಲೆ ಇದೇ ರೀತಿ ಪ್ರೀತಿ, ವಿಶ್ವಾಸ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.